ನೀನು ಏನು ಒಬ್ಬ ಮಗ ಹೀರೋ ಆಗಿರ್ತಾನೆ ಇನ್ನೊಬ್ಬ ಮಗ ಸಿನಿಮಾಲಿ ಹೆಂಗಿರ್ತಾನೋ ಅನ್ನೋದು ಭಯ ಇದೆ ಅಲ್ವಾ. ಡೋಂಟ್ ವರಿ, ಅವ್ನ ಲೆವೆಲ್ಗೆ ಇಲ್ಲದೆ ಆದರೂ ಒಬ್ಬ ಸಿನಿಮಾಗೆ ಬಂದು ಅನುಕೂಲವಾಗಿ ಹೆಂಗಿರ್ಬೇಕು ಆ ಲೆವೆಲ್ಗಂತೂ ನಾನು ಆಗ್ತೀನಿ. ದಯವಿಟ್ಟು ನಂಗೆ ಸಿನಿಮಾ ಮಾಡೋಕ್ಕೆ ಬಿಡು ಅಂತ. ಬಟ್ ಸಕ್ಕದಾಗ ಅನಿಸುತ್ತೆ ಗುರು, ಯಾಕೆಂತಂದರೆ ಇವತ್ತಿಗೂ ಇವಾಗ ಮೈಸೂರು ಪ್ಯಾಲೇಸು ನಮ್ಮಲ್ಲಿರುವಂತಹ ಹೆರಿಟೇಜ್ನ ಇಟ್ಕೊಂಡು ನಮ್ಮ ಬಾರಿನ ಕದಿಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟೇ ಇವತ್ತಿಗೂ ವಿಭಿನ್ನ. ಒಂದು ರೀಮೇಕ್ ಮಾಡೋದು ತುಂಬ ದೊಡ್ಡ ರಿಸ್ಕ್, ನಾನು ಅದಕ್ಕೋಸ್ಕರ ಅದನ್ನು ಕೈ ಹಾಕಿಲ್ಲ. ಯಾಕಂದರೆ ಒರಿಜಿನಲ್ನ ಮೀರ್ಸೋಂಥ ಕೆಲಸಗಳು ಮಾಡಬೇಕು. ಎವ್ರಿ ರೈಟರ್ಸ್ ಹ್ಯಾಂಡ್ ಈಸ್ ಇನ್ ಅನದರ್ ರೈಟರ್ಸ್ ಪಾಕೆಟ್ ಅಂತ. ಮಗನೇ, ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿಕೊಂಡು ಕಮೆಂಟ್ ಮಾಡೋದು ತುಂಬ ಈಸಿ, ಅಲ್ಲಿ ಪ್ರಾಕ್ಟಿಕಲ್ ನಾಲೆಜಲ್ಲಿ ಅಲ್ಲಿ ಇದ್ದಾಗ ಕಷ್ಟ. ಅದಕ್ಕೆ ನಮ್ಮ ತಂದೆಯವ್ರು ತೀರೋದ್ಮೇಲೆ ಎವ್ರಿಥಿಂಗ್ ಅಂದರೆ ಡಿಸಪಿಯರ್. ನಿನಗೆ ಗೊತ್ತಿದೆ, ಆವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ದರ್ಶನ್ ಒಂದು ಎರಡು ಮೂರು ಕಡೆ ಬಂದು ನಮಗೆ ಬೆನಿಫಿಟ್ ಶೋ ಮಾಡಿಕೊಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನಗೆ ಗೊತ್ತಿದ್ದು ನಂದ ಒಬ್ಬ ಆ್ಯಕ್ಟರ್ ನಂದ, ಬಟ್ ಹೆಂಗೆ ಆ ಆ್ಯಕ್ಟರ್ ನಂದ ಡೈರೆಕ್ಟರ್ ನಂದ ಯಾವಾಗದ ಅನ್ನೋದೇ ನಮ್ಗೆ ದೊಡ್ಡ ಮಿಸ್ಟ್ರಿ ಅದು ನನಗೆ. ಅವಾಗ ನನಗೆ ಸುದೀಪ್ ಅವ್ರು ಹೇಳಿದ್ದು, ನೋಡು ನೀನು ಆ್ಯಕ್ಟಿಂಗ್ ಮಾಡೋದಕ್ಕಿಂತ ನೀನು ಟೆಕ್ನಿಕಲ್ ಆಗಿ ಡೈರೆಕ್ಷನ್ ಕಡೆಗೆ ಬಂದರೆ ಡೆಫಿನೆಟ್ ಆಗಿ ನಿನಗೆ ಹೆಲ್ಪ್ ಆಗುತ್ತೆ ಅಂತ. ಒಂದು ಪಪ್ಸ್ ತೊಗೋಬೇಕಾರೂ ಜೋಬಲ್ಲೆಲ್ಲ ಹುಡುಕಿ ನೀನು ಹೋಗ್ಬಿಟ್ಟು ನಿಂದು ಕಬ್ಬರ್ಡಲ್ಲಿ ಎಲ್ಲೆಲ್ಲೆಲ್ಲಿ ಚಿಲ್ಲರೆ ಇಟ್ಟಿದ್ದೆ ಹುಡ್ಕೊಂಡು ಬರ್ತಿದ್ದು, ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವಲ್ಲ. ನಮ್ಗಂತರ ನಮ್ಮ ಜರ್ನಿನೇ ನಮ್ಗೆ ಒಂಥರ ಮೋಟಿವ್. ಯಾವಾಗಲೂ ಕೊರತೆ ಕಾಣೋದು ಏನು ಅಂತಂದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಂದೆ ನಿಮ್ಮ ತಂದೆ ಇರಬೇಕಾಗಿತ್ತು. ಕ್ಯಾಮ್ರಾ ರೋಲಿಂಗ್, ಆಕ್ಷನ್.